वद्यं सुखचितिमयैर्मङ्गलैर्युक्तमङ्गैः चाणाख्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं ज्वलति दुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः हरिः ॐ वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव ದೀಪ ಅವರು ಹೇಳಿ ಅವರುಹ್ಯ ರಥಾತ್ ತಸ್ಮಾತ್ ಇಲ್ವಾ ವೈಷ್ಣವರು ಹೇಳಿ ವೈಷ್ಣವಿಯವರು ಹೇಳಿ 42ನೇ ಶ್ಲೋಕ ಅಲ್ವಾ ಆಚಾರ್ಯ? 42ಡಾ? ಹಾ ಹಾ ಸರಿ. ಮುಕ್ತ ಪ್ರವಾಳ ಪ್ರಚ್ಛನ್ನೋ ಮುಕ್ತ ಪ್ರವಾಳ ಪ್ರಚ್ಛನ್ನೋ ಮುಕ್ತ ಪ್ರವಾಳ ಪ್ರಚ್ಛನ್ನೋ ಹೇಮ ಬಿಂದು ಶತಾನ್ವಿತ ಹೇಮ ಬಿಂದು ಶತಾಂಚಿತ ಹೇಮ ಬಿಂದು ಶತಾಂಚಿತ ಶೃಂಗಾರಿತ ಚತುಶೃಂಗ್ಯಾ ಶೃಂಗಾರಿತಶ್ಚತುಶೃಂಗ್ಯಾ ಶೃಂಗಾರಿತಶ್ಚತುಶೃಂಗ್ಯಾ ರೌಮ್ಯಾಮಂದಂ ಚಚಾರಸ ರೌಮ್ಯಾಮಂದಂ ಚಚಾರಸ ರೌಮ್ಯಾಮಂದಂ ಚಚಾರಸ ಮಾಯಾಮೃಗ ರೂಪದಲ್ಲಿ ಮಾರೀಚ ರಾಮನ ಆಶ್ರಮದ ಸುತ್ತ ಓಡಾಡಿದ ಅಂತ ಹಿಂದೆ ಹೇಳಿದ್ರು. ಅವನು ಹೇಗೆ ಕಾಣುತ್ತಿದ್ದ ಅನ್ನೋದನ್ನು ಈ ಪದ್ಯ ಹೇಳ್ತಾ ಇದೆ. ಮುಕ್ತ ಪ್ರವಾಳ ಪ್ರಚ್ಛನ್ನ ಮುಕ್ತ ಮುತ್ತಿನ ಹವಳಗಳ ಮಿಶ್ರಣದ ಮೈಯಂತೆ ಆಚ್ಛಾದಿತವಾದ ಶರೀರವುಳ್ಳವನಾಗಿದ್ದ. ಮುಕ್ತಾಮಣಿಗಳು ಮತ್ತು ಪ್ರವಾಳಗಳು, ಪ್ರವಾಳ ಅಂದ್ರೆ ಹವಳ, ಮುಕ್ತ ಅಂದ್ರೆ ಮುತ್ತು, ಮುತ್ತು ಹವಳಗಳ ಕಾಂತಿಯಿಂದ ಮುಚ್ಚಲ್ಪಟ್ಟಿದ್ದ. ಪ್ರಚ್ಛನ್ನ ಅಂದ್ರೆ ಆವರಿಸಲ್ಪಟ್ಟ, ಮುತ್ತು ಹವಳಗಳಿಂದಲೇ ಆವರಿಸಲ್ಪಟ್ಟಂತಹ ರೀತಿಯ ಶರೀರವುಳ್ಳ. ಹೇಮ ಬಿಂದು ಶತಾನ್ವಿತ, ಆ ಮುತ್ತು ಹವಳದ ಬಣ್ಣದ ಮೇಲೆ ಹೇಮ ಬಿಂದು, ಹೇಮ ಅಂದ್ರೆ ಬಂಗಾರ, ಬಂಗಾರದ ಬಿಂದು ಅಂತದ್ದು ನೂರಾರು, ಮೈ ತುಂಬ ಹೇಮ ಬಿಂದು ಶತ ಅನ್ವಿತ, ನೂರಾರು ಬಂಗಾರದ ಬಣ್ಣದ ಬಿಂದುವಿನಿಂದ ಕೂಡಿದ ಚಿತ್ರ ಅಲಂಕಾರ ಮಾಡಿದ ರೀತಿಯಲ್ಲಿ ಅದು ಕಾಣ್ತಾ ಇದೆ ಮೈ. ಮುತ್ತು ಹವಳಗಳ ಮಿಶ್ರಣದ ಮೈ, ಅದರ ಮೇಲೆ ಬಂಗಾರದ ಬಿಂದು, ಅಂತಹ ನೂರಾರು ಬಿಂದುವಿನಿಂದ ಕೂಡಿದ್ದು. ಶೃಂಗಾರಿತ ಚತುಶೃಂಗ, ನಾಲ್ಕು ಅತ್ಯಂತ ರಮಣೀಯವಾದ ಕೋಡುಗಳಿದ್ದು, ಅಂದ್ರೆ ಅದು ಒಂದು ಕೋಡು ಡಬಲ್ ಆಗಿರುತ್ತೆ, ಅದು ಕೂಡ ಬಂಗಾರದ್ದೇ ಅನ್ನುವ ಹಾಗೆ. ರೌಗ್ಮ್ಯ, ರುಗ್ಮ ಅಂದ್ರೆ ಬಂಗಾರ ಅಂತ ಅರ್ಥ. ಶೃಂಗಾರಿತ ಚತುಶೃಂಗ್ಯ ರೌಗ್ಮ್ಯ, ರುಗ್ಮವರ್ಣದ ಬಂಗಾರದ ಬಣ್ಣದ ಕಾಂತಿಯಿಂದ ಕೂಡಿದ ನಾಲ್ಕು ಕೋಡುಗಳ ಜಿಂಕೆ ಮಂದಂ ಚಚಾರ, ಆ ರಾಕ್ಷಸನು ಮೆತ್ತಗೆ ಓಡಾಡಿದ. ಎಲ್ಲರಿಗೂ ಕೂಡ ಆ
ಒಂದು ಸರ್ತಿ ಆ ಜಿಂಕೆಯನ್ನ ನೋಡಿದ ಮೇಲೆ ಕಣ್ಣನ್ನ ಪಕ್ಕಕ್ಕೆ ಸರಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅಷ್ಟು ಕಣ್ಮನಗಳನ್ನ ಸೆಳೆಯುವ ರೂಪವುಳ್ಳ ಮಾರೀಚ ಸುತ್ತ ಓಡಾಡಿದ. ಮುಕ್ತಾಶ್ಚತಾಹ ಪ್ರವಾಳಾಶ್ಚ ಮುಕ್ತ ಪ್ರವಾಳಾಹ ಮುಕ್ತ ಪ್ರವಾಳೈಹಿ ಪ್ರಚ್ಛನ್ನಃ ಮುಕ್ತ ಪ್ರವಾಳ ಪ್ರಚ್ಛನ್ನಃ. ಹೇಮ್ನಃ ಬಿಂದವಃ ಹೇಮಬಿಂದವಃ ಹೇಮಬಿಂದೂನಾಂ ಯಚ್ಛತಂ ಹೇಮಬಿಂದುಚ್ಛತಂ ಬಿಂದುಶತಂ ಬಿಂದುಶತೇನ ಅನ್ವಿತಃ ಬಿಂದುಶತಾನ್ವಿತಃ. ಅನ್ವಿತ ಅಂದ್ರೆ ಯುಕ್ತ ಅಂತ ಅರ್ಥ, ಅನ್ವಿತ ಅಂದ್ರೆ ಕೂಡಿತ್ತು ಅಂತ ಅರ್ಥ. ಶೃಂಗಾರಿ ಚತುಶೃಂಗ ಚತುರ್ಣಾಂ ಶೃಂಗಾಣಾಂ ಸಮಾಹಾರ ಚತುಶೃಂಗಿ. ಶೃಂಗಾರಿತಃ ಚತುಶೃಂಗ ಶೃಂಗಾರಿತ ಚತುಶೃಂಗ ಅಶೃಂಗಿ ಅದು ರೌಗ್ಮ್ಯ ರೌಗ್ಮಿ ರೌಗ್ಮ್ಯ ಸ್ವರ್ಣಮಯಿ ಸ್ವರ್ಣಮಯವಾದ ಅಂತರ್ಥ. ರೌಗ್ಮ್ಯ ಶೃಂಗಾರಿತ ಶೃಂಗ್ಯ ಸಹ ಮಂದಂ ಚಚಾರ. ಶೃಂಗಾರಿತ ಸರಿ, ನಾನು ಅದನ್ನು ಒಂದೇ ಶಬ್ದ ಅಂತ ಮಾಡಿದೆ. ಶೃಂಗಾರಿತ ಚತುಶೃಂಗ್ಯ ಶೃಂಗಾರಿತ ಕಹ ಮಾರೀಚ ಕಥಂ ರೌಗ್ಮ್ಯ ಚತುಶೃಂಗ್ಯ ಮಂದಂ ಅತ್ಯಂತ ನಿಧಾನವಾಗಿ ಚಚಾರ ಓಡಾಡಿದನು. ಮುಕ್ತ ಪ್ರವಾಳ ಪ್ರಚ್ಛನ್ನ ಪುಲ್ಲಿಂಗ ಪ್ರಥಮ ಏಕ ಹೇಮಬಿಂದು ಶತಾನ್ವಿತ ಪುಲ್ಲಿಂಗ ಪ್ರಥಮ ಏಕ ಶೃಂಗಾರಿತ ಪುಲ್ಲಿಂಗ ಪ್ರಥಮ ಏಕ ಶೃಂಗಾರೇ ಶೃಂಗಾರ ಮಾಡಲ್ಪಟ್ಟವನು ಶೃಂಗಾರಿತ ಅಲಂಕೃತ ಅಂತ ಅರ್ಥ. ಶೃಂಗಾರಿತ ಶೃಂಗಾರ ಮಾಡಲ್ಪಟ್ಟವನು ಶೃಂಗಾರಕ್ಕೊಳಗಾದವನು ಶೃಂಗರಿಸಿದವನು ಶೃಂಗರಿಸಲ್ಪಟ್ಟವನು. ಚತುಶೃಂಗ್ಯ ರೌಗ್ಮ್ಯ ತೃತೀಯ ವಿಭಕ್ತಿ ಏಕವಚನ ಮಂದಂ ಕ್ರಿಯಾವಿಶೇಷಣ ದ್ವಿತೀಯ ವಿಭಕ್ತಿ ಚಚಾರ ಚರಗತಿ ಭಕ್ಷಣಯೋ ಲಿಟ್ ಪ್ರಥಮ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ. ವಾರುಣಿಯವರು ಮಾಯಾ ಮೃಗಂ ಪ್ರೇಕ್ಷ್ಯ ದೇವಿ ಮಾಯಾ ಮೃಗಂ ಪ್ರೇಕ್ಷ್ಯ ದೇವಿ ಮಾಯಾ ಮೃಗಂ ಪ್ರೇಕ್ಷ್ಯ ದೇವಿ ಮಾಯಾ ಮಾನುಷ ಧರ್ಮಿಣಿ ಮಾಯಾ ಮಾನುಷ ಧರ್ಮಿಣಿ ಮಾಯಾ ಮಾನುಷ ಧರ್ಮಿಣಿ ಮಾಯಾ ಮನುಷ್ಯಸ್ಯ ವಿಭೋ ಮಾಯಾ ಮನುಷ್ಯಸ್ಯ ವಿಭೋ ಮಾಯಾ ಮನುಷ್ಯಸ್ಯ ವಿಭೋ ಮಾಯಾ ಸ್ಮಿತಮವೇಕ್ಷತ ಅವೈಕ್ಷತ ಮಾಯಾ ಸ್ಮಿತಮವೇಕ್ಷ ವೈಕ್ಷತ ಮಾಯಾ ಸ್ಮಿತಮ ವೈಕ್ಷತ. ಮಾಯಾ ಮೃಗಂ ಪ್ರೇಕ್ಷ್ಯ ಇಷ್ಟ ಬಂದಂತೆ ರೂಪವನ್ನ ತೊಟ್ಟು ಮೃಗದಂತಿದ್ದ ರಾಕ್ಷಸನನ್ನ ನೋಡಿ ಯಾರು ದೇವಿ, ಯಾರವಳು ಮಾಯಾ ಮಾನುಷ ಧರ್ಮಿಣಿ, ಯಾರು ತನ್ನ ಇಚ್ಛೆಯಿಂದಲೇ ಮನುಷ್ಯನ ಶರೀರವನ್ನ ಮನುಷ್ಯನ ರೂಪವನ್ನ ತೊಟ್ಟು ಬಂದಿದ್ದಾನೋ ಮಾಯಾ ಮಾನುಷ ಧರ್ಮಿಣಿ, ಅವನ ಧರ್ಮವನ್ನೇ ಅನುಸರಿಸುವ ಕಪಟನಾಟಕ ಸೂತ್ರಧಾರನಾದವನ ಮಡದಿಯಾದಂತಹ ದೇವಿ ಸೀತಾಮಾತೆಯು ಮಾಯಾ ಮನುಷ್ಯಸ್ಯ ವಿಭೋ ಮಾಯಾ ಮನುಷ್ಯನಾದಂತಹ ಶ್ರೀರಾಮಚಂದ್ರನ
ಮನುಷ್ಯನ ರೂಪವನ್ನು ತೊಟ್ಟಂತಹ ಶ್ರೀರಾಮಚಂದ್ರನ ಮಾಯಾಸ್ಮಿತಂ ಮಾಯಾ ಮನುಷ್ಯಸ್ಯ ವಿಭೋಹೋ ಶ್ರೀರಾಮಚಂದ್ರನ ನಗುವನ್ನು ಮಾಯಾಸ್ಮಿತಂ ಅವೈಕ್ಷತ ಅವನ ಇಷ್ಟವನ್ನೇನು ಅವನ ಇಚ್ಛೆ ಏನು ಮಾಯಾಸ್ಮಿತ ಅಂದರೆ ಅವನ ನಿಜವಾದ ಅಭಿಪ್ರಾಯ ಏನು ಅನ್ನುವುದನ್ನ ಅವೈಕ್ಷತ ಅವಳು ನೋಡಿದ್ಲು ಮಾಯಾ ಮಾನುಷ ಧರ್ಮಿಣಿ ದೇವಿ ಮಾಯಾ ಮನುಷ್ಯಸ್ಯ ವಿಭೋಹೋ ಮಾಯಾಸ್ಮಿತಂ ಪ್ರೇಕ್ಷ್ಯ ದೃಷ್ಟ ಮಾಯಾ ಮೃಗಂ ಅವೈಕ್ಷತ ಇಲ್ಲಿ ಅವನಿಗೆ ಮಾಯಾ ಮೃಗ ಅಂತ ಹೆಸರು ಬಂದದ್ದು ತಾಮಸಿಕವಾದಂತಹ ಶಕ್ತಿ ಮಾಯಾ ಅಂತ ಅನ್ನೋದು ತಾಮಸಿಕವಾದ ಶಕ್ತಿಯಿಂದ ಅವನು ಮೃಗ ರೂಪವನ್ನ ಧರಿಸಿ ಬಂದದ್ದು ಅವನನ್ನ ಕಂಡು ಮಾಯಾ ಮನುಷ್ಯನಾದಂತ ವಿಭೋಹೋ ಶ್ರೀರಾಮಚಂದ್ರನ ಮಾಯಾಸ್ಮಿತವನ್ನು ಗಮನಿಸಿದ್ಲು ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಮಾತುಕತೆ ಇಲ್ಲದೇನೆ ವ್ಯವಹಾರ ನಡೆದು ಹೋಗಿರುತ್ತೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡಿರ್ತಾಳೆ ಏನ್ ಹೇಳ್ಬೇಕಿರುತ್ತೋ ಅದನ್ನು ರಾಮನು ಕಣ್ಗಳಿಂದಲೇನೆ ಹೇಳಿರ್ತಾನೆ ಇದು ಸಂಭಾಷಣೆಗೆ ಮೀರಿದ ಭಾವ ಆದ್ರಿಂದಾಗಿ ಮಾಯಾ ಮಾನುಷ ಧರ್ಮಿಣಿ ಅನ್ನುವ ಶಬ್ದ ಬಳಸಿದ್ದು ಸ್ವಇಚ್ಛೆಯಿಂದ ಮನುಷ್ಯನ ಶರೀರವನ್ನ ಲೋಕಕ್ಕೆ ಕಾಣುವಂತೆ ಮಾಡಿಕೊಂಡದ್ದು ವಸ್ತುತ ಅವನಿಗೆ ಮನುಷ್ಯ ಶರೀರ ಇಲ್ವೇ ಇಲ್ಲ ಅದಕ್ಕೆ ಮಾಯಾ ಮಾನುಷ ಧರ್ಮಿಣಿ ಲೀಲಾ ಮಾನುಷ ವಿಗ್ರಹ ಅಂತ ಕೃಷ್ಣ ಅಷ್ಟೋತ್ತರ ಶತನಾಮದಲ್ಲಿ ದೇವರನ್ನ ಗುರುತಿಸುವಾಗ ಲೀಲಾ ಮಾನುಷ ವಿಗ್ರಹ ತನಗೆ ಮಾನುಷ ಶರೀರ ಇಲ್ಲದೇ ಇದ್ರು ಕೂಡ ಮನುಷ್ಯನಂತೆ ಕಾಣುವ ರೂಪವನ್ನ ತೊಟ್ಟು ಬರಬಲ್ಲವ ನಮಗೆಲ್ಲರಿಗೂ ರೂಪ ಕೊಟ್ಟವನಿಗೆ ಮಾನುಷ ರೂಪವಿಲ್ಲ ಅನ್ನೋದು ಹೇಗೆ ಸಲ್ಲ ಅದು ಸಲ್ಲ ಆ ರೀತಿ ಹೇಳೋದು ಸಾಧ್ಯ ಇಲ್ಲ ಅದರಿಂದಾಗಿ ಸೀತಾದೇವಿ ಮಾಯಾ ಮಾನುಷ ಧರ್ಮಿಣಿ ರಾಮಚಂದ್ರನ ಮನಸ್ಸಿನ ಭಾವನೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡವಳು ಮಾಯಾ ಮೃಗವನ್ನು ನೋಡಿದ್ಲು ರಾಮಚಂದ್ರನ ನಗೆಯನ್ನು ಕೂಡ ಅದಕ್ಕೆ ಅವೈಕ್ಷತ ಅಂತ ಬರೀ ಐಕ್ಷತ ಅಂತ ಹೇಳಿಲ್ಲ ಅವ ಅಂದ್ರೆ ಅವಗಮನ ಅವಗತಿ ಗ್ರಹಿಸುವುದು ಅಂತ ಅರ್ಥ ವಿಷಯವನ್ನ ಏನು ಅಂತ ಗ್ರಹಿಸುವುದು ಮಾಯಾ ಮೃಗಂ ಮಾಯಯಾ ಧೃತಂ ರೂಪಂ ಮಾಯಾ ಮಾಯಯ ಮೃಗ ಮಾಯಯಾ ಮೃಗಂ ಮಾಯಾ ಮೃಗಂ ಮಾಯಾ ಶಕ್ತಿಯಿಂದ ಮೃಗವಾದವನು ಮಾರೀಚ ದ್ವಿತೀಯ ವ್ಯಕ್ತಿ ಏಕವಚನ ಪ್ರೇಕ್ಷ್ಯ ಲ್ಯಪ್ರತ್ಯ ಅಂತ ಮವೇಯಂ ದೇವಿ ಸೀತಾ ಸ್ತ್ರೀಲಿಂಗ ಪ್ರಥಮ ಏಕ ಮಾಯಾ ಮಾನುಷ ಧರ್ಮಿಣಿ ಮಾಯಯಾ ಮನುಷ್ಯ ಜಾತೇ ಧರ್ಮ ಅಸ್ಯಾಹ ಅಸ್ತೀತಿ ಮಾಯಾ ಮಾನುಷ ಧರ್ಮಿಣಿ ಜಾತಿ ಅನ್ನುವ ಶಬ್ದಕ್ಕೆ ನೂರಾರು ಅರ್ಥ ಇದೆ ನಮ್ಮಲ್ಲಿ ಅದು ಬಹಳ ತಪ್ಪಾಗಿ ವ್ಯಾಖ್ಯಾನಗೊಂಡಂತಹ ಪದ ಅದರಿಂದಾಗಿ ಶಾಸ್ತ್ರದಲ್ಲಿ ಆ ಶಬ್ದ ಬಂದಾಗ ತಕ್ಷಣವೇ ಇವತ್ತಿನ ರಾಜಕಾರಣದ ಗಲಾಟೆಗಳು ತುಂಬಾ ಆಗುತ್ತೆ ಜಾತಿ ಅಂದ್ರೆ ತುಂಬಾ ಅರ್ಥ ಇದೆ ಒಂದರ್ಥ ಜಾತಿ ಅಂದ್ರೆ ಜನನವನ್ನು ಮೀರಿದವ ಅಂತ ಅರ್ಥ ಜ ಅತಿ ಇನ್ನೊಂದು ಜಾತಿ ಅಂತಂದ್ರೆ ಅದೇ ತರ ಕಾಣುವ ಗುಣವುಳ್ಳದ್ದು ಅಂತ ಅಷ್ಟೇ ಅರ್ಥ ಇನ್ನೊಂದು ಜಾತಿ ಅಂತನ್ನುವುದು ನಾವು ಹೇಗೆ ಬಳಸ್ತೇವೆ ಸಮಾನ ರೂಪವಾದಂತಹ ಲಕ್ಷಣಗಳಿಂದ ಕೂಡಿರುವಂಥದ್ದು ಅನ್ನುವ ಅರ್ಥದಲ್ಲಿ ಮನುಷ್ಯ ಜಾತಿ ಅಂತಂದ್ರೆ ಇಲ್ಲಿ ಮನುಷ್ಯ ಜಾತಿ ಅಂತ ಶಬ್ದ ಇದೆ ಮನುಷ್ಯ ಜಾತಿ ಅಂದ್ರೆ ಅವನು ಎರಡು ಕಣ್ಣು ಎರಡು ಕಿವಿ ಒಂದು ಬಾಯಿ ಎರಡು ಕೈ ಅಂತ ಇದ್ರೆ ಅದು ಮನುಷ್ಯ ಜಾತಿ ಪ್ರಾಣಿ ಜಾತಿ ಅಂತಂದ್ರೆ
ಬುದ್ಧಿ ಇಲ್ಲದೆ ಇರುವಿಕೆ ಅನ್ನುವ ಮೊದಲಾದ ಗುಣಗಳಿಂದ ಕೂಡಿರುವಂಥದ್ದು. ಪರಮಾತ್ಮ ಇಲ್ಲಿ ಮನುಷ್ಯ ಧರ್ಮವನ್ನ, ಮನುಷ್ಯ ಜಾತಿಯ ಧರ್ಮವನ್ನ, ಜಾತಿ ಅಂದ್ರೆ ಎಲ್ಲದರಲ್ಲೂ ಇರುವ ಅನುಗತವಾದ ಒಂದು ಧರ್ಮ ಅಂತ ಅರ್ಥ. ಇವತ್ತದು ಹುಟ್ಟಿಗೆ ಸಂಬಂಧಪಟ್ಟಂತೆ ಜಾತಿ ಅನ್ನುವ ಶಬ್ದ ಅರ್ಥಕ್ಕೆ ಬಂದಿದೆ. ಅದು ಶಾಸ್ತ್ರದಲ್ಲಿ ಹೇಳಿದ ಮಾತಲ್ಲ. ಹುಟ್ಟಿನಿಂದ ಬಂದ ಧರ್ಮ ಅನ್ನೋದು ಅದು ಕೇವಲ ಲಾಕ್ಷಣಿಕ, ಶಾಸ್ತ್ರೀಯ ಅಲ್ಲ. ಅದು ಅರ್ಥಾದ ಅರ್ಥ ಬಂದದ್ದು. ಜುಗುಪ್ಸೆ ಅನ್ನೋದಕ್ಕೆ ಹೇಗೆ ಒಂಥರ ಏನಂತಾರೆ ಹೀನವಾದದ್ದು ಅನ್ನುವ ಅರ್ಥದಲ್ಲಿ ಏನ್ ಶಬ್ದ ಪ್ರಯೋಗ ಇದೆ, ವಸುತ ಅರ್ಥ ಇಲ್ಲ. ಜುಗುಪ್ಸೆ ಬಂದಿತು ಅವನಿಗೆ ಜೀವನದಲ್ಲಿ, ಅದರ ಬಗ್ಗೆ ಅವನಿಗೆ ಅಸಹ್ಯ ಬಂತು ಅಂತ ಅನ್ನುವ ಅರ್ಥದಲ್ಲಿ ಆ ಶಬ್ದದ. ಅಸಹ್ಯ ಶಬ್ದವೂ ಹಾಗೇನೆ, ಅಸಹ್ಯ ಅಂದ್ರೆ ಸಹಿಸಲು ಸಾಧ್ಯವಿಲ್ಲದ್ದು ಅಂತ ಅಷ್ಟೇ ಅರ್ಥ ಹೊರತು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಆದ್ರೆ ಆ ಶಬ್ದಗಳೆಲ್ಲ ಲೋಕದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ತಪ್ಪಾಗಿ ಮೂಡಿದ್ದು ಅದು ಈ ಶಬ್ದದ ಹಾಗೇನೆ. ಇಂಥ ನೂರಾರು ಶಬ್ದಗಳಿವೆ. ಅದರಿಂದಾಗಿ ಯಾವುದೇ ಒಂದು ಭಾರತೀಯ ಪರಂಪರೆಯ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳುವ ಮುನ್ನ ಆ ಭಾಷೆಯ ಮೂಲ ಸೊಗಡೇನು ಅನ್ನೋದನ್ನ ತಿಳಿಯದೇನೆ ಇವತ್ತು ಅನುವಾದ ಮಾಡಿದ್ದರ ಕೆಟ್ಟ ಪರಿಣಾಮವಾಗಿ ಅದನ್ನ ಇವತ್ತು ಅನುಸರಿಸ್ತಾ ಇರುವಂತಹ ರೀತಿಯು ಕೂಡ ಎಲ್ಲೆಲ್ಲೋ ದಾರಿ ತಪ್ಪುವ ಸ್ಥಿತಿಗಳೇ ಹೆಚ್ಚಾಗಿದೆ. ವಸ್ತುತಃ ಇಲ್ಲಿ ಧರ್ಮ ಅನ್ನುವ ಈ ಶಬ್ದವು ಕೂಡ ಈಗ ಗಮನಿಸಿ, ಮನುಷ್ಯ ಧರ್ಮ ಅಂತಂದ್ರೆ ಮನುಷ್ಯ ಜಾತಿಗೆ ಸಂಬಂಧಪಟ್ಟಂತಹ ಗುಣ ಅಂತ ಅರ್ಥ. ಇಲ್ಲಿ ಧರ್ಮ ಅಂದ್ರೆ ಬೇರೆನೆ ಅರ್ಥ ಬಂತು. ಇಲ್ಲಿ ಧರ್ಮ ಅಂತಂದ್ರೆ ಅನುಗತವಾದ ಒಂದು ಗುಣ, ಅದನ್ನ ಧರ್ಮ ಅನ್ನುವ ಶಬ್ದ ಹೇಳ್ತಾ ಇದೆ. ಜಾತಿಗೆ ಸಂಬಂಧಪಟ್ಟ ಸ್ವರೂಪವನ್ನ ಧರ್ಮ ಅನ್ನುವ ಶಬ್ದ ಹೇಳುತ್ತೆ. ಅದಾಗಿ ಇಲ್ಲಿ ಧರ್ಮ ಅನ್ನೋದನ್ನ ರಿಲಿಜನ್ ಅಂತ ನೀವು ಅನುವಾದ ಮಾಡಿದ್ರೆ ಅತ್ಯಂತ ಮಾನುಷ ಧರ್ಮ ಅನ್ನುವ ಅರ್ಥದಲ್ಲಿ ಬಂದದ್ದೇ ಬೇರೆ ಆಗುತ್ತೆ. ಮಾಯಾ ಮನುಷ್ಯಸ್ಯ ಷಷ್ಠಿ ವಿಭಕ್ತಿ ಏಕವಚನ, ವಿಭೋಹೋ ಷಷ್ಠಿ ವಿಭಕ್ತಿ ಏಕವಚನ, ಮಾಯಾಸ್ಮಿತಂ, ಸ್ಮಿತ ಅಂದ್ರೆ ನಗು ಅಂತ ಅರ್ಥ. ಮಾಯಾಸ್ಮಿತ ಅಂದ್ರೆ ಸ್ವಇಚ್ಛೆಯಿಂದ ಆತ ತೋರಿದ ನಗು, ಮಾಯಾಸ್ಮಿತಂ. ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಅವೈಕ್ಷತ ಈಕ್ಷ ದರ್ಶನೆ ಅನ್ನುವ ಧಾತುವಿನ ಲಂಗ್ ಪ್ರಥಮ ಏಕ. ಗುರುರಾಜ ರಕ್ಷೋಲಕ್ಷ ಕುಲಾಭಿಚಾರ ಕುಲಾಭಿಚಾರಮಖಿಲ ಕೇಳಿಸ್ತಿಲ್ವಾ? ಕೇಳ್ತುಂಟ ಆಚಾರ್ಯ. ನಂಗೆ ಪ್ರತಿಯಾದ ಸ್ವರ ಕೇಳಿಸ್ಲಿಲ್ಲ, ಅದಕ್ಕೆ ಕೇಳಿದೆ. ಅವ್ರು ಹೇಳಿಲ್ಲ ಕೇಳ್ತಿಲ್ಲ. ಭೂಷಣ್ ಅವ್ರು ಹೇಳಿ. ರಕ್ಷೋ ಲಕ್ಷ ಕುಲಾಭಿಚಾರ ಮಖಿಲ, ರಕ್ಷೋ ಲಕ್ಷ ಕುಲಾಭಿಚಾರ ಮಖಿಲ, ರಕ್ಷೋ ಲಕ್ಷ ಕುಲಾಭಿಚಾರ ಮಖಿಲ, ತ್ರೈಲೋಕ್ಯ ಸೌಖ್ಯಾಕರಂ, ತ್ರೈಲೋಕ್ಯ ಸೌಖ್ಯಾಕರಂ, ತ್ರೈಲೋಕ್ಯ ಸೌಖ್ಯಾಕರಂ, ಭ್ರಾಮ್ಯನ್ ಮಂದ ಮನೀಷ ಮಂಡಲ ಮನೋ, ಭ್ರಾಮ್ಯಂ ಮಂದ ಮನೀಷ ಮಂಡಲ ಮನೋ, ಭ್ರಾಮ್ಯಂ ಮಂದ ಮನೀಷ ಮಂಡಲ ಮನೋ, ಮೋಹಾರ್ಣ ಮೋಹಾರ್ಣವೋಧೂರ್ಣನಂ, ಮೋಹಾರ್ಣ ಓಧೂರ್ಣನಂ, ಮೋಹಾರ್ಣ ಓಧೂರ್ಣನಂ, ತತ್ವಜ್ಞಾನ ಜುಷಾಂ ವಿಡಂಬನ ಮಹಾ, ತತ್ವಜ್ಞಾನ ಜುಷಾಂ ವಿಡಂಬನ ಮಹಾ, ತತ್ವಜ್ಞಾನ ಜುಷಾಂ ವಿಡಂಬನ ಮಹಾ, ನಾಟ್ಯಾಗ್ರರಂಗಂ ವಚೋ, ನಾಟ್ಯಾಗ್ರರಂಗಂ ವಚೋ, ನಾಟ್ಯಾಗ್ರರಂಗಂ ವಚೋ, ರಾಮಾಣಾಂ ಪರಮಾ ರಮಾ ಸ್ವರಮಣಂ, ರಾಮಾಣಾಂ ಪರಮಾ ರಮಾ ಸ್ವರಮಣಂ, ರಾಮಾಣಾಂ ಪರಮಾ ರಮಾ ಸ್ವರಮಣಂ, ರಾಮಂ ಬಭಾಷೇ ತದಾ, ರಾಮಂ ಬಭಾಷೇ ತದಾ, ರಾಮಂ ಬಭಾಷೇ ತದಾ, ರಕ್ಷೋ ಲಕ್ಷ ಕುಲಾಭಿಚಾರ ಕುಲಾಭಿಚಾರಂ ಅಖಿಲ ತ್ರೈಲೋಕ್ಯ ಸೌಖ್ಯಾಕರಂ ಭ್ರಾಮ್ಯನ್ ಮಂದಂ ಮಂದ ಮನೀಷ ಮಂಡಲ ಮನೋ ಮನೋ ಮೋಹಾರ್ಣವೋದ್ಘೂರ್ಣನಂ ತತ್ವಜ್ಞಾನ ಜುಷಾಂ ವಿಡಂಬನ ಮಹಾನಾಟ್ಯಾಗ್ರರಂಗಂ
वचः रामाणां परमारमा स्वरमणं रामं तदा बभाषे ವೇದಿಕೆಯಲ್ಲಿ ಒಂದು ನಾಟ್ಯದ ಆರಂಭದಲ್ಲಿ ನಟಿ ಹೇಳಬೇಕಾದ ಸಂಗತಿಯನ್ನು ಆರಂಭ ಮಾಡುವಾಗ ಹೇಗೆ ಹೇಳ್ತಾಳೋ ಹಾಗೆ ಇಲ್ಲಿ ರಾಮಾಣಂ ಪರಮ ರಾಮ ಅನ್ನುವ ಶಬ್ದ ಹೆಂಡತಿ ಅಂತ ಅರ್ಥ ರಾಮಾಣಂ ಹೆಣ್ಣಿ ಹೆಣ್ಣ ಹೆಣ್ಣಿನ ಕುಲದಲ್ಲೇ ಪರಮ ಅತ್ಯಂತ ಹಿರಿಯಳಾದ ರಮಾ ರಮಾದೇವಿಯು ಸ್ವರಮಣಂ ಶ್ರೀರಾಮಚಂದ್ರನನ್ನು ರಾಮಂ ಬಭಾಷೆ ಮಾತನಾಡಿದಳು ಏನು ಅಂತ ಅವಳು ಎಂಥವಳು ಅಂತಂದ್ರೆ ರಕ್ಷೋ ಲಕ್ಷ ಕುಲಾಭಿಚಾರಂ ರಕ್ಷೋಕುಲ ಅಂದ್ರೆ ರಕ್ಷೋ ಲಕ್ಷ ಕುಲ ಅಂತಂದ್ರೆ ರಾಕ್ಷಸರ ಲೆಕ್ಕವಿಲ್ಲದಷ್ಟು ದೊಡ್ಡ ಸಂಖ್ಯೆಯ ಸಮೂಹ ಅವುಗಳನ್ನ ನಾಶಪಡಿಸುವ ಕುಲ ಅಭಿಚಾರಂ ಕುಲವನ್ನ ರಾಕ್ಷಸ ಕುಲವನ್ನ ಏನಂತಾರೆ ಇವತ್ತಿನ ಭಾಷೆಯಲ್ಲಿ ಅಭಿಚಾರ ಮಾಡುವುದು ಅಂತ ಅನ್ನೋದು ಒಂಥರ ಅದನ್ನ ಕೊಲೆಗೊಳ್ಳಿಸುವುದು ಅಥವಾ ಕೊನೆಗಾಣಿಸುವುದು ಅದಕ್ಕೆ ಬೇಕಾದ ರೀತಿಯ ಮಾರಣ ಪ್ರಯೋಗವನ್ನು ಮಾಡಿದ ರೀತಿಯಲ್ಲಿ ಅಖಿಲ ತ್ರೈಲೋಕ್ಯ ಸೌಖ್ಯಾಕರಂ ಆದರೆ ಆ ರೀತಿ ಮಾಡುವುದರಿಂದ ಅಖಿಲ ಎಲ್ಲ ತ್ರೈಲೋಕ್ಯ ಮೂರು ಲೋಕದ ಜನರಿಗೂ ಕೂಡ ಸೌಖ್ಯಾಕರಂ ಸೌಖ್ಯವನ್ನು ಉಂಟು ಮಾಡುವಂತೆ ಉಂಟು ಮಾಡುವಂತಿರುವ ಸಮಸ್ತ ಲೋಕದ ಎಲ್ಲ ಜನರಿಗೂ ಕೂಡ ಸೌಖ್ಯವನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣೀಭೂತವಾದ ಸೌಖ್ಯಾಕರಂ ಭ್ರಾಮ್ಯನ್ ಮಂದ ಮನೀಷ ಮಂಡಲ ಮನೋ ಮೋಹರ್ಣವೋದ್ಘೂರ್ಣನಂ ತತ್ವದ ಸರಿಯಾದ ತಿಳಿವಿಲ್ಲದ ಮಂದಿ ಮಾತಾಡುವುದನ್ನ ಭ್ರಮಣ ಅಂತ ಹೇಳ್ತಾರೆ ಭ್ರಾಮ್ಯನ್ ಏನೇನೋ ವಿಷಯದ ಸರಿಯಾದ ತಿಳುವಳಿಕೆ ಇಲ್ಲದೆ ಸುತ್ತಾಡುವ ವಿಷಯದಲ್ಲಿ ತಿಳುವಳಿಕೆ ಇಲ್ಲದೇ ಸುತ್ತಾಡುವ ಮಂದ ಮನೀಷ ಮಂಡಲ ಪೆದ್ದು ಪೆದ್ದಾದ ಬುದ್ಧಿ ಇಲ್ಲದ ಮಂಡಲ ಸಮೂಹದ ಮನೋಮೋಹಾರ್ಣವಂ ಅವರ ಮನಸ್ಸಿಗೆ ಮೋಹವನ್ನ ಉಂಟು ಮಾಡುವಂತಹ ಮೋಹಾರ್ಣವೋದ್ಘೂರ್ಣನಂ ಉದ್ಘೂರ್ಣನ ಅಂತಂದ್ರೆ ಅದಕ್ಕೆ ಅಭಿವೃದ್ಧಿ ತರುವಂತಹ ದಡ್ಡರಿಗೆ ವಿಷಯಕ್ಕೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ಸಿಗಲಿ ಏನೇ ಆದ್ರೂ ಕೂಡ ಸೀತೆಗೂ ಆ ಬಂಗಾರದ ಜಿಂಕೆಯ ಬಗೆಗಿನ ಒಂದು ಚಪಲ ಬಿಡ್ಲಿಲ್ಲಲ್ಲ ಅವಳು ಕೂಡ ಮನುಷ್ಯರಂತೆ ಆಸೆ ಪಟ್ಟು ಬಿಟ್ಲಲ್ಲ ಅಂತ ಆಕ್ಷೇಪ ಮಾಡೋರಿಗೆ ಒಂದೇನಾದ್ರೂ ಆಹಾರ ತುರಿಕೆ ಇರೋರಿಗೆ ಬೇಕಲ್ಲ ಅದಕ್ಕೋಸ್ಕರ ಭ್ರಾಮ್ಯನ್ ಮಂದ ಮನೀಷ ಮಂಡಲ ಮನೋ ಮೋಹಾರ್ಣವೋದ್ಘೂರ್ಣನಂ ತುಂಬಾ ಚಂದದ ಮಾತಿದು ಅರ್ಧರ್ಧ ತಿಳ್ಕೊಂಡು ತಾವೇ ಬೇರೆ ಬೇರೆ ವ್ಯಾಖ್ಯಾನ ಮಾಡಿಕೊಂಡು ಇರುವ ಲೋಕದ ಅವಸ್ಥೆಯನ್ನ ತಪ್ಪಾಗಿ ತಿಳಿಯುವಂತಹ ವಿಷಯಕ್ಕೆ ಬೇಕಾದ ತುಪ್ಪವನ್ನು ಸುರಿಯುವ ಕೆಲಸವನ್ನು ತತ್ವಜ್ಞಾನ ಜುಷಾಂ ಆದರೆ ತತ್ವಜ್ಞಾನ ಬೇಕು ಅಂತಿರುವವರಿಗೆ ವಿಡಂಬನ ಮಹಾನಾಟ್ಯರಂಗಂ ಇದು ನಡೆಯಲಿಕ್ಕಿರುವಂತಹ ಒಂದು ಮಹಾ ನಾಟಕದ ಸೂತ್ರ ಇಲ್ಲಿ ತೆರ್ಕೊಳ್ಳುತ್ತೆ ಅನ್ನುವುದನ್ನ ಸೂಚಿಸುವುದಕ್ಕೆ ಬೇಕಾದ ರೀತಿಯಲ್ಲಿ ಚಿತ್ತವನ್ನು ವಿಶೇಷವಾಗಿ ತತ್ವಜ್ಞಾನದ ವಿಷಯದಲ್ಲೇ ಜೋಡಿಸಿಕೊಂಡಂತಹ ಜುಷಾನ್ ಆಸಕ್ತರಿಗೆ ಒಂದು ಹೊಸ ವೇದಿಕೆ ಅರ್ಥ ಆಗ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ ವಿಷಯ ತಿಳ್ಕೊಳ್ಳಿ ಅನ್ನುವ ದೃಷ್ಟಿಯಿಂದ ಅವರಿಗೂ ಒಂದು ಲೋಕದಲ್ಲಿ ಮಜಾ ಬರಲಿ ಅನ್ನುವ ದೃಷ್ಟಿಯಿಂದ ವಿಡಂಬನಾತ್ಮಕವಾದ ನಾಟಕದ ರಂಗದ ಪೂರ್ವ ವಚವನ್ನ ಪೂರ್ವ ವಾಕ್ಯವನ್ನ ಲಕ್ಷ್ಮೀದೇವಿ ಸೀತೆ ಹೇಳ್ತಾಳೆ ಅನ್ನೋದು ಈ ಒಟ್ಟು ಶ್ಲೋಕದ ಭಾವ ರಕ್ಷೋ ಲಕ್ಷ ಕುಲಾಭಿಚಾರಂ ಅಖಿಲ ತ್ರೈಲೋಕ್ಯ ಸೌಖ್ಯಾಕರಂ ಭ್ರಾಮ್ಯನ್ ಮಂದ ಮನೀಷ ಮಂಡಲ ಮನೋ ಮೋಹರ್ಣವೋದ್ಘೂರ್ಣನಂ ಅದು ವಚಃ ಅನ್ನೋದಕ್ಕೆ ಅಷ್ಟಕ್ಕೂ ವಿಶೇಷಣ ಘೂರ್ಣನಂ
तत्वज्ञानजुषां विडम्बन महानाट्य नाट्याग्ररंगं वचः बभाषे यंथा मातु अन्नुदक्के रक्षो राक्षसर कुलवन्न मुगिसुव सज्जनरिगे इन्नु मुंदे नमगे सौख्य सिक्कीतु अंतन्नुव भाववन्न भरिसुव अरेबरे तिळिद मंदिगे ನಾಲಿಗೆಯ ತುರಿಕೆಯ ಮಂದಿಗೆ ಇನ್ನಷ್ಟು ಇದರ ಬಗ್ಗೆ ರಾಮನ ಬಗ್ಗೆ ತಪ್ಪಾಗಿ ಆಡಿಕೊಳ್ಳಿ ಸೀತೆಯ ಬಗ್ಗೆ ತಪ್ಪಾಗಿ ಆಡಿಕೊಳ್ಳಿ ಆಡ್ಕೊಳ್ಳುವುದಕ್ಕೆ ಕಾಡುವಂತಹ ಮಂದಿಯ ಬುದ್ಧಿಗೆ ಒಂದಿಷ್ಟು ಆಹಾರ ಒದಗಿಸಬೇಕು ಅನ್ನುವ ಅಭಿವೃದ್ಧಿ ಪೂರ್ವಕವಾದ ಜ್ಞಾನ ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಇಲ್ಲ ರಾಮಾಯಣದಲ್ಲೇ ಹೀಗಿದೆ ಇಲ್ಲ ರಾಮಾಯಣವೇ ಹೀಗೆ ಹೇಳ್ತಾ ಇದೆ ಆದ್ರಿಂದಾಗಿ ನಾನು ಈ ವಾದ ಮಾಡ್ತಾ ಇದ್ದೇನೆ ಅಂತ ಬಂದು ಈ ದೇಶದ ಪೂರ್ವದ ಇತಿಹಾಸದ ಬಗ್ಗೆ ಹುಚ್ಚು ಚರ್ಚೆಯನ್ನು ಬೆಳೆಸುವುದಕ್ಕೆ ಬೇಕಾದ ಆಹಾರವನ್ನು ಮತ್ತು ಸ್ವಲ್ಪ ವಿಚಾರ ಮಾಡುವಂತಹ ತತ್ವಜ್ಞಾನಿಗಳಿಗೂ ಸ್ವಲ್ಪ ನಾಟಕದ ಪರದೆಯ ಒಳ ಮರ್ಮವನ್ನ ಸ್ವಲ್ಪ ತಲೆ ಖರ್ಚು ಮಾಡಿ ತಿಳಿದುಕೊಳ್ಳಬೇಕು ಅನ್ನುವುದಕ್ಕೆ ಕಾರಣವಾದ ವಚಃ ಮಾತನ್ನು ಬಭಾಷೆ ಮಾತನಾಡಿದಳು. ಇದು ತುಂಬಾ ಕಷ್ಟ ಅರ್ಥ ಆಗುದು. ರಾಮಾಯಣ ಹೀಗೆ ನೀವು ನಾಟಕ ನಾಟಕ ಅಂತ ಹೇಳಿದ್ರೆ ಜನರಿಗೆ ಮತ್ತ್ಯಾಕೆ ಮಾಡಬೇಕಿತ್ತು ಅಂತ ಈ ತರ ಎಲ್ಲ ಪ್ರಶ್ನೆ ಬರುತ್ತೆ. ಆದರೆ ಅದರ ಹಿಂದೆ ಇರುವ ಉದ್ದೇಶವನ್ನ ಸರಿಯಾಗಿ ತಿಳಿದ್ರೆ ಲೋಕ ಇರುವುದು ಒಂದೇ, ಅದರಲ್ಲಿ ಜನ ಇರುವುದು ನೂರಾರು ತರ. ನೂರಾರು ತರದವರಿಗೆ ನೂರಾರು ತರದ ಆಲೋಚನೆ ಬರಬೇಕು. ಅಷ್ಟಕ್ಕೂ ಬೇರೆ ಬೇರೆಯಾದ ಸಾಹಿತ್ಯವನ್ನ ಕೊಡುವುದು ಸರಿ ಹೋಗಲ್ಲ. ಯಾಕೆಂದ್ರೆ ಯಾರಿಗೆ ಯಾವುದನ್ನು ಓದ್ಬೇಕು ಅಂತ ಹೇಳುದು ಕಷ್ಟ. ಒಂದೇ ಗ್ರಂಥವನ್ನ ಓದಿ ಎಲ್ಲರೂ ಎಲ್ಲಾ ತರದ ತಪ್ಪನ್ನು ತಿಳಿಯುವುದಕ್ಕೆ ಬೇಕಾದ ಅಂದ್ರೆ ಮೂಲ ಗ್ರಂಥವೇ ಓದ್ಬೇಕು ಅಂತಿಲ್ಲ. ಅದರ ಅನುವಾದಗಳನ್ನು ಓದ್ಕೊಂಡು ಅವರು ರಾಮಾಯಣದ ಬಗ್ಗೆ ಮಾತಾಡಬಹುದು, ಅವರು ಅನುವಾದಗಳನ್ನೇ ನೋಡಿಕೊಂಡು ಅದರ ಮೇಲೆ ನೂರಾರು ಚರ್ಚೆಗಳನ್ನು ಮಾಡಬಹುದು. ಹೀಗೆ ಬೆಳೆಯುವ ಚರ್ಚೆಗೆ ಬೇಕಾದ ಆಹಾರವನ್ನು ಈ ರಾಮಾಯಣದ ಇಲ್ಲಿಂದ ಮುಂದಿನ ಕಥೆ ಒಂದು ಹೊಸ ತಿರುವನ್ನ ಕೊಡುವುದಕ್ಕೆ ಕಾರಣವಾದ ಘಟನೆಯನ್ನು ಉಲ್ಲೇಖ ಮಾಡುತ್ತಾ ಅದಕ್ಕೆ ಸರಿಯಾದ ರೀತಿಯ ಮಾತನ್ನ ಸೀತಾಮಾತೆ ರಾಮನಲ್ಲಿ ಹೇಳಿದ್ಲು ಅಂತ ಈ ಮಾತಿದೆ. ಅಂದ್ರೆ ಈ ಒಂದು ಮಾತನ್ನ ಸರಿಯಾಗಿ ತಲೆಯಲ್ಲಿ ಧಾರಣೆ ಮಾಡಿದ್ರೆ ಆವಾಗ ನಾವು ಇದ್ದಕ್ಕಿದ್ದಂತೆ ಪುರಾಣದ ವಾಕ್ಯಗಳನ್ನ, ಭಾರತದ ವಾಕ್ಯಗಳನ್ನ, ರಾಮಾಯಣದ ವಾಕ್ಯಗಳನ್ನ ತಪ್ಪಾಗಿ ತಿಳಿದು ಅದನ್ನ ಲೋಕದಲ್ಲಿ ಬಡಬಡಿಸುವುದನ್ನ ತಪ್ಪಿಸಿಕೊಳ್ಬಹುದು. ಅಂದ್ರೆ ಈ ಸಂಗ್ರಹ ರಾಮಾಯಣ ಯಾಕೆ ಅಷ್ಟು ಮಹತ್ವದ್ದು ಮತ್ತು ಸರಿಯಾದ ದಾರಿಯನ್ನ ತೋರುವಷ್ಟು ಇದಕ್ಕೆ ಬಲ ಇದೆ ಅಂತ ಆಚಾರ್ಯರು ಕೂಡ ಅದಕ್ಕೆ ಮಹತ್ವ ಕೊಟ್ಟದ್ದು ಯಾಕೆ ಅಂತಂದ್ರೆ ಈ ಈ ಮೂಲ ರಾಮಾಯಣದ ಅನೇಕ ಸಂಗತಿಗಳನ್ನು ಇದು ಒಳಗೊಂಡಿದೆ ಅನ್ನುವ ಕಾರಣಕ್ಕಾಗಿಯೇನೆ. ನಾರಾಯಣ ಪಂಡಿತರೇ ಸ್ವತಃ ತತ್ವನಿರ್ಣಯದ ಬಗ್ಗೆ ಹೇಳುವಾಗ ಅದು ಅತ್ಯಂತ ದೊಡ್ಡ ಬಲಿಷ್ಠವಾದ ಜ್ಞಾನದ ಅಂದ್ರೆ ಏನಂತಾರೆ ಅದಕ್ಕೆ ಗುರಾಣಿ, ಜ್ಞಾನದ ಗುರಾಣಿ ಅಂತ ಇರುವಂತದ್ದು ಅಂತ. ಅದು ಅವರಿಗೆ ಮನದಟ್ಟಾಗಿತ್ತು ಅನ್ನೋದ್ರಿಂದಲೇ ಈ ಈ ಕೃತಿಯಲ್ಲಿ ಅವರ ಅಂತ ಮಾತುಗಳು ಸ್ಪಷ್ಟವಾಗಿ ಕಾಣುತ್ತೆ. ಅವರಿಗೆ ಯಾವುದು ಯಾರ ಮೇಲೂ ಕೋಪದಿಂದ ಯಾವುದನ್ನು ಬರೆದದ್ದಲ್ಲ ಅವರು. ಅವರಿಗೆ ಅವರ ಪ್ರಜ್ಞೆ ಇತ್ತು, ಅವರ ಕೋಪ ತೀವ್ರವಾಗಿತ್ತು ಅನ್ನುವ ಕಾರಣಕ್ಕೆ ಅದರಲ್ಲಿ ಉದಾಹರಣೆಗಳು ಸ್ವಲ್ಪ ಸ್ಪಷ್ಟವಾಗಿ ಬಿಂಬಿತವಾಗಿದೆ ಅನ್ನೋದು ಬಿಟ್ರೆ ಅವರಿಗೆ ತಾನು ಮಾತಾಡೋದ್ರ ಬಗ್ಗೆ ಎಚ್ಚರ ತಪ್ಪಿ ಮಾತಾಡಿದ್ದಲ್ಲ. ಆ ಲೆವೆಲ್ ಅಲ್ಲಿ ಅವರು ಅನ್ಯಾಯವನ್ನು ಅನುಭವಿಸಿದ್ದನ್ನ ಮುಂದಿನ ಜನ ತಪ್ಪಾಗಿ ತಿಳಿದು ಅದಕ್ಕೆ ಬಲಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಅದರ ಅಂತರಂಗವನ್ನು ಬಿಚ್ಚಿಟ್ರು ಹೊರತು ಸಮಾಜವನ್ನು ಕೆಡಿಸುವ ಉದ್ದೇಶದಿಂದ ಅವರು ಯಾವ ಮಾತನ್ನು ಆಡಿಲ್ಲ ಅನ್ನೋದು ನಮಗೆ ಈ ಶಬ್ದಗಳ ಹಿನ್ನೆಲೆಯಲ್ಲಿ ಹೆಚ್ಚು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಅದರಿಂದಾಗಿ ಕೆಲವರಿಗೆ ಉರಿ ಆಗ್ಬೋದು ನಾರಾಯಣ ಪಂಡಿತರ ಆಡಿದ ಮಾತುಗಳಿಂದ. ಅದನ್ನ ನಾವು ಆಡಬಾರ್ದು ಅನ್ನೋದು ಸತ್ಯ. ಯಾಕಂದ್ರೆ ನಮ್ಗೆ ಅದರ ನಮ್ಮ ಬಗ್ಗೆನೆ ಗೊತ್ತಿಲ್ಲ. ನಾವು ಇನ್ಯಾರದ್ರ ಬಗ್ಗೆ ಸಾರ್ವಜನಿಕವಾಗಿ ಹಾಗೆ ಮಾತಾಡೋದು ಯಾವ ರೀತಿಯಿಂದಲೂ ಕೂಡ ಸರಿಯಲ್ಲ. ಆದ್ರೆ ವೈಯಕ್ತಿಕವಾದ ಹಿನ್ನೆಲೆಯಲ್ಲಿ ಅದನ್ನ ಸರಿತಪ್ಪನ್ನು ಅರ್ಥ ಮಾಡ್ಕೊಳ್ಲಿಕ್ ಮಾತ್ರ ಅದು ನಮ್ಗೆ ಗೊತ್ತಿರಬೇಕು ಅನ್ನೋದಷ್ಟೇ ಅವರ ಉದ್ದೇಶವಾಗಿತ್ತು. ಹೊರತು ಅದನ್ನು ಅವರು ಭಾಷಣ ಮಾಡಿ ನೂರು ಜನ ಕೇಳಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಮ ಹತ್ರ ನಿಜ ಏನು ಅಂತ ತಿಳಿಲಿಕ್ಕೆ ಬಂದ ತಲೆಬಗ್ಗಿಸಿದವ್ರಿಗೆ ಮಾತ್ರ ಹರಿಲಿಕ್ಕೆ ಬೇಕಾದ ನೀರನ್ನ ಕಳುಹಿಸಿಕೊಡಿ ಹೊರತು ಎಲ್ರಿಗೆ ಊರು ಸುತ್ತ ಸುರೀರಿ ಅಂತ ಹೇಳಿದ್ದಲ್ಲ. ಅದು ಈ ಇಡೀ ಮಾತಿನ ತಾತ್ಪರ್ಯ. ಸಂಗ್ರಹ ಚಂದ್ರಿಕ ಒಮ್ಮೆ ಓದಿಬಿಡ್ತೇನೆ. ಶಾರ್ದೂಲ ವಿಕ್ರೀಡಿತೇನ ಉಪಸಂಹರತಿ ಮಸಜಸ್ತಥಾ ಸಗುರವಃ ಶಾರ್ದೂಲ ವಿಕ್ರೀಡಿತಂ. ಅದು ಅದರ ಲಕ್ಷಣ.
ಶಾರ್ದೂಲ ವಿಕ್ರೀಡಿತ ಅನ್ನುವ ಛಂದಸ್ಸಿನ ಛಂದಸ್ಸು ಅಂತ ನಾನು ಶಬ್ದ ಬಳಸಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಅದು ವೃತ್ತ. ಛಂದಸ್ಸಿನಲ್ಲಿ ಅನೇಕ ತರದ ಛಂದಸ್ಸುಗಳು ಇರ್ತವೆ, ಒಂದೇ ಸಂಖ್ಯೆಯ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಶಾರ್ದೂಲ ವಿಕ್ರೀಡಿತ ಅಂತ ಅನ್ನೋದು ಒಂದು ಛಂದಸ್ಸು. ತದಾ ಯದಾ ಸೀತಾ ಮಾಯಾಮೃಗಂ ದದರ್ಶ ರಾಮ ಮಾಯ ಸ್ಮಿತಸ್ಯ ಆಶಯಂ ವಿದುಷಿ ರಮಾ ಸ್ವರಮಣಂ ಸ್ವಯಮೇವ ರಮಣಾತು ಸ್ವರವಣಂ ಅಥಾಪಿ ಸ್ವಸ್ಯ ರಮಣಂ ರಾಮಂ ವಕ್ಷಮಾಣಂ ವಚೋಬಭಾಷೆ. ತಿಳಿದವಳೇ ಆದ ರಮೆಯು ತನ್ನ ಗಂಡನಾದ ಸ್ವರಮಣನಾದ ತನ್ನ ಸ್ವತಃ ಸಂತೋಷಕ್ಕೆ ತಾನೇ ಕಾರಣನಾಗಿ ಬೇರೆಯವರ ಅಪೇಕ್ಷೆ ಇಲ್ಲದೆಯೂ ಕೂಡ ಅಪೇಕ್ಷೆ ಇಲ್ಲದೇ ಇದ್ದರೂ ಕೂಡ ಸೀತೆಯ ಸಂತೋಷಕ್ಕಾಗಿ ಸದಾ ಪರಿತಪಿಸುವ ರಾಮನಲ್ಲಿ ಈ ಮಾತನ್ನ ಮುಂದೆ ಆಡಲಿರುವ ಮಾತನ್ನ ಹೀಗೆ ಹೇಳಿದ್ಲು. ಹೇಗಿರುವ ಮಾತು? ರಕ್ಷಸರ ರಕ್ಷಸಾಂ ಯಾನಿ ಲಕ್ಷಾಣಿ ತೇಷಾಂ ಕುಲಸ್ಯ ಅಭಿಚಾರಕ ಅಭಿಚಾರ ಕರ್ಮೈವ ನಿಶೇಷ ನಾಶ ನಿಧಾನಂ. ನಿಶೇಷ ಮೂಲ ಮೂಲ ಮೂಲೋತ್ಪಾಟನೆ ಮಾಡುವಂತಹ ಉದ್ದೇಶದಿಂದ ಇಡೀ ರಾಕ್ಷಸರ ಕುಲವನ್ನೇ ಅಭಿಚಾರ ಕರ್ಮದಿಂದ ಕೊನೆಗೊಳಿಸುವಂಥದ್ದನ್ನ ಆಡ್ತಾಳೆ. ಪುನಃ ಕೀದೃಶಂ, ಇನ್ನೂ ಒಂದು ರೀತಿಯಲ್ಲಿದೆ. ತ್ರಿಲೋಕದಲ್ಲಿ ತ್ರೈಲೋಕ್ಯಸ್ಯ ಕಂಟಕಾಪನಯನೇನ, ಕಂಟಕವನ್ನ ಕಳೆಯುವುದರ ಮೂಲಕ ಸೌಖ್ಯ ನಿಧಾನಂ, ಸೌಖ್ಯವನ್ನ ನಿಧಾನ ಅಂದ್ರೆ ತಂದೊಡ್ಡುವಂಥದ್ದು, ಕಾರಣವಾದದ್ದು. ಮತ್ತೆ ಹೇಗೆ? ಭ್ರಾಮ್ಯಂತೋ ಯೇ ಮಂದ ಮನೀಷಾ, ತಿರುಗಾಡುವ ತಪ್ಪು ತಪ್ಪು ತಿಳುವಳಿಕೆಯನ್ನೇ ಹೇಳ್ತಾ ಓಡಾಡುವ ಮಂದ ಮನೀಷಾಹ, ಬುದ್ಧಿ ಇಲ್ಲದ ಮಂದಿಯ ಮಂಡಲಸ್ಯ ಸಮೂಹಕ್ಕೆ ಮೋಹ ಭರಿಸುವ ಸೀತಾಪಿ ಮುಮೋಹ, ರಾಮನೂ ಮುಮೋಹ, ಸೀತೆಯೂ ಮೋಹಕ್ಕೊಳಗಾದ್ಲು, ರಾಮನೂ ಭ್ರಮೆಗೊಳಗಾದ ಅನ್ನುವ ರೀತಿಯ ನೂರಾರು ತರದ ಮಾತುಗಳನ್ನ ಆಡುವುದಕ್ಕೆ ಬೇಕಾದ ದೊಡ್ಡ ಸಮುದ್ರದ ಸಾಲನ್ನ ಅರ್ಣವ ಅಂತ ಹೇಳ್ತಾರೆ. ಮೋಹ ಅರ್ಣವ ಉದ್ಗೂರ್ಣನಂ, ಅರ್ಣವ ಅಂದ್ರೆ ಸಮುದ್ರ. ಇಂಥ ಮೋಹಕ್ಕೆ ಕಾರಣವಾದ ನೂರಾರು ಭಾವಗಳ ಅಭಿವೃದ್ಧಿಯನ್ನು ಉಂಟು ಮಾಡುವುದಕ್ಕೆ ಕಾರಣವಾದ, ಆದ್ರೆ ತತ್ವಜ್ಞಾನಿನ ಮತೇನ ವಿಡಂಬನಂ ಲೋಕಾನುಕರಣಮೇವ ಯದ್ ಭಗವತೋ ಮೋಹನಾಟ್ಯಂ ತಸ್ಯ ಅಗ್ರರಂಗಂ ಪೂರ್ವರಂಗ ಸ್ಥಲಂ ಸ್ಥಳಕಲ್ಪಂ ಬಭಾಷೆ. ಪೂರ್ವರಂಗದಲ್ಲಿ ಕೆಲವು ಘೋಷಣೆಗಳನ್ನು ಮಾಡ್ತಾರೆ, ಇದು ಈ ಉದ್ದೇಶದಿಂದ ಮಾಡಿದ್ದು, ಇಲ್ಲಿ ಯಾರನ್ನು ಹೀಗೆ ಹರ್ಟ್ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಇದು ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ಏನೇ ಮಾತು ಹೇಳಿದ್ರು ಒಂದೇ ಮಾತು ನೂರ್ ಜನಕ್ಕೆ ನೂರ್ ತರ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಳ್ಳುವವನ ದಡ್ಡತನವನ್ನ ಶಾಸ್ತ್ರದ ಮೇಲೋ ವಾಕ್ಯದ ಮೇಲೋ ನಾಟಕದ ಮೇಲೋ ಅಥವಾ ಯಾರದ್ದೋ ಮೇಲೋ ಹಾಕಿದ್ರೆ ಅದನ್ನ ಅವರವರು ಅನುಭವಿಸಬೇಕಾದದ್ದು ಹೊರತು ಆ ಮಾತಿನ ಅಭಿಪ್ರಾಯ ಅದಲ್ಲ ಅನ್ನೋದನ್ನ ಹೇಳುವ ಪೂರ್ವರಂಗದ ಮಾತನ್ನ ಇಲ್ಲಿ ಅವಳು ಆಡಿದ್ಲು ಅನ್ನೋದನ್ನ ಹೇಳ್ತಿದ್ದಾರೆ. ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯ ಗೊತ್ತಾಯಿತು, ಅದರ ಶಬ್ದಾರ್ಥಗಳ ಪರಿಚಯವನ್ನ ಮುಂದಿನ ತರಗತಿಯಲ್ಲಿ ಸೇರಿದಾಗ ನೋಡೋಣ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣಮಸ್ತು.